ನಮಸ್ತೆ ಗೆಳೆಯರೇ, ನೋಡಿ ಈ ಕುಂಚ ಕಲೆಯನ್ನು. ಈ ಚಿತ್ರವನ್ನು ರಚಿಸಿದ ಆ ವಿರಂಚಿ ಯಾರಿರಬಹುದು? ಆ ಕಲಾವಿದನ ಹೆಸರು ಏನಿರಬಹುದು? ಇಷ್ಟಕ್ಕೂ ಈ ಕಲೆ ನಿಮಗೆ ಕಾಣುತ್ತಿದೆಯಾ? ಆ ಸಾಕ್ಷಾತ್ ಚಿರಂಜೀವಿ ಹನುಮನ ಹಾಗಿಲ್ಲವೇ? ನೋಡಿ, ಭಕ್ತಿ ಭಾವದ ಪರಾಕಾಷ್ಠೆಯಲ್ಲಿ ನಿರಂತರವಾಗಿ ಭಜಿಸುತ್ತಿರುವ, ರಾಮನಾಮವನ್ನು ಭಜಿಸುತ್ತಿರುವ ಹನುಮನ ಹಾಗಿಲ್ಲವೇ? ಯಾರು ರಚಿಸಿದ್ದು? ಗಗನದಿಂದ ವಸುಂಧರೆಯನ್ನೇ ಚಿತ್ರಪಟವನ್ನಾಗಿಸಿ ರಚಿಸಿದಂತಹ ಚಿತ್ರ, ಆ ನಿರ್ಮಾತೃ ಶ್ರೀ ಮಹಾವಿಷ್ಣು ರಚಿಸಿದ ಚಿತ್ರದಂತಿದೆ. ರಾಮನ ಅವತಾರದಲ್ಲಿ ತನ್ನನ್ನು ಅನುಸರಿಸಿದ ಹನುಮನನ್ನು ರಾಮ ಸೇತುವಿನ ಮೇಲೆ ನಿರ್ಮಿಸಿದ ಹಾಗಿಲ್ಲವೇ? ತೋರಿಸುತ್ತೇನೆ ಬನ್ನಿ, ಎಷ್ಟು ಸುಂದರವಾಗಿದೆ ಇದು. ಸಮುದ್ರದಲ್ಲಿ ಕಂಡುಬಂದ ಚಿತ್ರ, ರಾಮ ಸೇತುವಿನ ಮೇಲೆ ಕಂಡುಬಂದ ಚಿತ್ರ. ನೋಡಿ, ಇದು ಪ್ರಾಕೃತಿಕ ಚಿತ್ರ, ಯಾರು ರಚಿಸಿದ್ದಲ್ಲ. ಸಾಕ್ಷಾತ್ ಶ್ರೀರಾಮಚಂದ್ರನ ಮೂಲ ರೂಪ ಶ್ರೀ ಮಹಾವಿಷ್ಣುವೇ ತನ್ನ ಪತ್ನಿಯ ಮೇಲೆ ರಚಿಸಿದ ಹನುಮನ ಚಿತ್ರದಂತಿದೆ. ನೋಡಿ, ಇದು ರಾಮಸೇತು. ಇದು ನೀವು ನಿಮ್ಮ ಮೊಬೈಲಲ್ಲಿರುವ ಗೂಗಲ್ ಅರ್ತಲ್ಲಿ ಕಾಣಬಹುದು. ಇದು ರಾಮಸೇತು. ನೋಡಿ ನೋಡಿ, ಎಷ್ಟು ಚೆಂದ ಇದೆ. ನೋಡಿ ನೋಡಿ, ಎಷ್ಟು ಚೆಂದ ಇದೆ. ನೀವು ಇದನ್ನು ನೋಡಿ ಅನುಭವಿಸಲಿ. ಈ ಹನುಮನನ್ನು, ಸುಂದರನನ್ನು ನೋಡಿ ಆ ಸುಖಪ್ರಾಪ್ತಿ ನಿಮಗಾಗಲಿ ಅಂತ ತೋರಿಸಿದ ಚಿತ್ರ ಇದು ಗೆಳೆಯರೆ. ಬನ್ನಿ ಇನ್ನೊಂದು ಸಲ ನೋಡೋಣ, ಎಷ್ಟು ಚೆಂದವಾಗಿದೆ ಇದು. ನೋಡಿ, ಆಹಾ, ನೋಡಿ ನೋಡಿ, ಅತಿ ಸುಂದರವಾಗಿದೆ ವರ್ಣಚಿತ್ರ. ಧನ್ಯವಾದ. ಅಹೋರಾತ್ರ.